ಏನು ಇನ್ನೇನಾದರೂ ನೀವು ಈ ಪೋಸ್ಟ್ ಆಫೀಸ್ಗಳಲ್ಲಿ ಹಣ ಇಡುವಂಥದ್ದು, ಮತ್ತೊಂದು ನಿಮ್ದೇನೋ ಒಂದಷ್ಟು ದಾಖಲೆಗಳ ಇಡುವಂಥದ್ದು ಇವೆಲ್ಲ ಮಾಡ್ಕೊಳ್ತೀರಾ ಅಂತಂದರೆ ಭಾಳ ಹುಷಾರಾಗಿರಿ. ಯಾವಾಗ ಬೇಕಾದ್ರೂ ನಿಮ್ಮ ದಾಖಲೆ ಮಾಯ ಆಗ್ಬೋದು, ಅಥವಾ ನಿಮ್ಮ ದಾಖಲೆಗಳು ಏನು ಬೇಕಾದ್ರೂ ಆಗ್ಬೋದು, ಅಥವಾ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಆಫೀಸೇ ಮಾಯ ಆಗ್ಬೋದು. ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಆ ಒಂದು ಕೆಲವೊಂದಷ್ಟು ಜಾಗಗಳಿಗೆ ಕೇಂದ್ರ ಸರ್ಕಾರದ ಆಡಳಿತ ಅಥವಾ ಅಲ್ಲಿಂದ ಬರುವಂತಹ ಜಾಗಗಳಿಗೆ ಅಲ್ಲಿಯೇ ಒಂದು ಪರ್ಮಿಷನ್ ಇದ್ದರೆ ಅಥವಾ ಒಂದು ಲೆಟರ್ ಇದ್ದಿದೆ ಅಥವಾ ಅವ್ರಿಗೆ ಅಲ್ಲಿಂದ ಕೆಲಸ ಅಲರ್ಟ್ ಆಗಿದ್ರೆ ಮಾತ್ರ ಕೆಲಸ ಮಾಡಬೇಕಾಗುತ್ತೆ. ಬಟ್ ಇವಾಗ ಕಾಲ ಬದಲಾಗಿರೋ ಥರ ಕಾಣಿಸುತ್ತೆ. ನಿಮ್ಗೆ ಏನು ಬೇಕಾಗಿಲ್ಲ, ಯಾರು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಕೊರಟಗೆರೆಯಲ್ಲಿರುವಂತಹ ಒಂದು ಪೋಸ್ಟ್ ಆಫೀಸ್ ಏನಿದೆ, ಸೊ ಇಲ್ಲಿ ಒಬ್ಬರು ಆರಾಮಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಏನೂ ಗೊತ್ತಿಲ್ಲ, ಬಟ್ ಆದರೆ ಪರ್ಮನೆಂಟ್ ನೌಕರರ ಥರ ಕೆಲಸ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಪೋಸ್ಟ್ ಆಫೀಸ್ನ ಸ್ಥಿತಿಗತಿಗಳು ಹೇಗಿದೆ, ಎಷ್ಟು ಸೆಕ್ಯೂರ್ ಆಗಿದೆ, ಕೊರಟಗೆರೆ ಸುತ್ತಮುತ್ತ ಇರುವಂತಹ ಜನರನ್ನು ನೋಡ್ತಿದ್ರೆ ದಯವಿಟ್ಟು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬನಿ. ಆದೇಶವೇ ಇಲ್ಲದೆ ಡಿ ಗ್ರೂಪ್ ನೌಕರರ ನೇಮಕವನ್ನು ಮಾಡಿಕೊಳ್ಳಲಾಗಿದೆ, ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಕಚೇರಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇನ್ನು ಈ ಅಂಚೆ ಕಚೇರಿಯ ಸ್ಥಿತಿಗತಿಗಳ ಬಗ್ಗೆ ಹೇಳೋದಾದರೆ, ಇಲ್ಲಿ CCTVನೇ ಇಲ್ವಂತೆ, ಅಂಚೆ ಕಚೇರಿಯಲ್ಲಿ CCTVನೇ ಇಲ್ಲ. ಜೊತೆಗೆ ಭದ್ರತೆ ಅನ್ನೋದು ಅದ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಬಿಡಿ, ಭದ್ರತೆ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಇನ್ನು ಮಾಹಿತಿಯನ್ನು ಕೇಳಿದ್ರೆ ಅಂಚೆ ಮಾಸ್ಟರ್ನಿಂದ ಏ ಹೋಗ್ರಿ ಅನ್ನೋ ರೀತಿಯಲ್ಲಿ ಉಡಾಫಿ ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ನೋಡಿ, ಯೋಚನೆ ಮಾಡಿ ಒಂದ್ಸಲ, ಯಾರಾದರೂ ಈ ಕೊರಟಗೆರೆಯಲ್ಲಿರುವಂತಹ ಅಂಚೆ ಕಚೇರಿಯಲ್ಲಿ ಏನಾದರೂ ನಿಮ್ಮ ದಾಖಲೆಗಳು ಮತ್ತೊಂದು ಅಕೌಂಟ್ಸೋ ಏನಾದರೂ ಮಾಡ್ಕೊಂಡಿದ್ರೆ ಯೋಚನೆ ಮಾಡಿ ಒಂದ್ಸಲ. ಈ ಬಗ್ಗೆ ಪೋಸ್ಟ್ ಮಾಸ್ಟರ್ ಮತ್ತು ಇನ್ಸ್ಪೆಕ್ಟರ್ ಪ್ರಶ್ನಿಸಿದರೆ ಅವರು ಕೂಡ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿ ಮಾತನಾಡ್ತಾ ಇದ್ದಾರಂತೆ. ಜಿಲ್ಲಾ ಅಧೀಕ್ಷಕರಿಗೆ ಡಿ ನೌಕರನ ನೇಮಕದ ವಿಚಾರ ಗೊತ್ತೇ ಇಲ್ವಂತೆ. ತಗೊಳ್ಳಿ, ಇವಾಗ ನನಗಲ್ಲಿ ಯಾರು ನೇಮಕ ಆಗಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ವಂತೆ. ಹೆಂಗೆ ಗೊತ್ತಾಗುತ್ತೆ? ದಾಖಲೆ ಇದ್ರೆ ತಾನೇ ಗೊತ್ತಾಗೋದು, ದಾಖಲೆ ಇದ್ರೆ ಇಂಥವ್ರು ನೇಮಕ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ? ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆಯ ಕಚೇರಿಯ ಕರ್ಮಕಾಂಡ ಇದು. ಕೊರಟಗೆರೆ ಪಟ್ಟಣದ ಅಂಚೆ ಇಲಾಖೆ ಕಚೇರಿಗೆ ಸುರೇಶನೇ ಬಾಸ್ ಅಂತೆ. ಸುರೇಶ್ ಎಂಬ ಆತ ಅಲ್ಲಿರುವಂಥವನು, ಸೊ ಆತನೇ ಈಗ ಬಾಸ್ ಅಂತೆ. ಅವ್ನು ಹೇಳಿದಂಗೆ ಎಲ್ಲ ಕೇಳಬೇಕಂತಲ್ಲಿ. ಪಾವಗಡದ ಸುರೇಶ್ ಎಂಬ ಆತ ಸುಮಾರು 3 ವರ್ಷದಿಂದ ಡಿ ನೌಕರನಾಗಿ, ಡಿ ಗ್ರೂಪ್ ನೌಕರನಾಗಿ, ಎಂಪ್ಲಾಯಿ ಆಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಅಂತ ಹೇಳೋಕ್ಕಾಗಲ್ಲ. ಕೆಲಸ ಮಾಡ್ತಿದ್ದಾನೆ ಅಂತ ಹೇಳ್ಬೋದು, ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಚೆ ಮುದ್ರೆಯಿಂದ ಹಿಡಿದು ದಾಖಲೆ ಪರಿಶೀಲನೆ ನಡೆಸೋದು ಈತನೇ ಅಂತೆ. ನೋಡಿ, ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಏನಿರುತ್ತೆ, ಸೊ ಎಲ್ಲವನ್ನು ಕೂಡ ಈತನೇ ಅಂತ ಚೆಕ್ ಮಾಡುವಂಥದ್ದು. ಅಂಚೆ ಕಚೇರಿಯಲ್ಲಿ ಅಧಿಕೃತ ನೌಕರರಿಗಿಂತ ಅನಧಿಕೃತ ಸಿಬ್ಬಂದಿಗಳೇ ಹೆಚ್ಚು. ಭಾಳ ಹುಷಾರಾಗಿರ್ಬೇಕಂತ ಅವ್ರ ಹತ್ರ ಗೊತ್ತೇ ಆಗೋದಿಲ್ಲ, ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅನ್ನೋದೇ ಗೊತ್ತಾಗಲ್ಲ, ಆ ರೀತಿಯಾಗಿರ್ತಾರೆ. ಸುಮಾರು 8 ಗಂಟೆಗೆ ಬಂದು ಈತನೇ ಮೊದಲು ಬಾಗಿಲು ತೆಗೆಯದಂತೆ. ಬಟ್ ಇಲ್ಲಿ ಸಿ ಸಿ ಕ್ಯಾಮ್ರಾಗಳ ವ್ಯವಸ್ಥೆ ಇಲ್ಲ, ಮೇ ಬಿ ಎಲ್ಲೇನೋ ಸಮಥಿಂಗ್ ನಡೆಸ್ಬೋದೇನೋ ಗೊತ್ತಿಲ್ಲ. ಜನರು ಹೇಳ್ತಿರುವಂಥದ್ದು ಇದೇ, ಅದು ಕೊರಟಗೆರೆ ಅಂಚೆ ಕಚೇರಿ ಆಫೀಸ್ ಇದು. ಸೊ ಇಲ್ಲಿ ಈ ಸುರೇಶ್ ಎಂಬಾತ ಏನಿದ್ದಾರೆ, 3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾರಂತೆ. ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ, ಅದನ್ನು ಕೂಡ ಪರಿಶೀಲನೆ ಮಾಡಿ ನೋಡಬೇಕು. ಜೊತೆಗೆ ಅಲ್ಲಿನ ಇಲಾಖೆಯ ಅಧಿಕಾರಿಗಳನ್ನು ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಕೊರಟಗೆರೆ ಪಟ್ಟಣದ ಅಂಚೆ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿದ್ದ ಷಣ್ಮುಖಾಚಾರ್ಯ ಕಳೆದ 3 ವರ್ಷದಿಂದ ಮೃತಪಟ್ಟಿರ್ತಾರೆ. ಸೊ ಈ ಜಾಗಕ್ಕೆ ಅಬ್ಬಾಸ್ ಅಂದರೆ ಸುರೇಶ್ ಅವರು ಎಂಟ್ರಿ ಕೊಡ್ತಾರಂತೆ. ಕಚೇರಿಯ ಪೋಸ್ಟ್ ಮಾಸ್ಟರ್ ಜೀವನ್ ಪ್ರಕಾಶ್ ಎಂಬಾತ ವೈಯಕ್ತಿಕವಾಗಿ ಈತನನ್ನು ನೇಮಕ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನೇಮಕದ ವಿಚಾರವೂ ಕೂಡ ತುಮಕೂರು ಜಿಲ್ಲಾ ಅಧೀಕ್ಷಕರಿಗೆ ಗೊತ್ತೇ ಇಲ್ವಂತೆ. ನೇಮಕ ಆಗಿರೋದು ಗೊತ್ತೇ ಇಲ್ವಂತೆ. ಮೇ ಬಿ ಎಲ್ಲೋ ಒಂದು ಕಡೆ ಬಿಡಿ ಸರ್, ನಾವೇನೋ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಮುಂದೆ ಶಭಾಷ್ಗಿರಿ ತೊಗೊಂಡಿದ್ರೇನೋ ಗೊತ್ತಿಲ್ಲ. ಬಟ್ ಇವಾಗ ಸಂಬಳ ಹೆಂಗೆ ಕೊಡ್ತಾ ಇದ್ದಾರೆ ಹಾಗಾದರೆ, ಇವ್ರನ್ನ ಯಾವ ರೀತಿ ನೇಮಕ ಮಾಡ್ಕೊಂಡಿದ್ದಾರೆ, ಸೊ ಇವರಿಲ್ಲ ಅಂತಂದಾಗ ಇಷ್ಟು ನಂಬಿಕೆ ಇಟ್ಟು ಹೆಂಗೆ ಇವರು
ಫೈಲ್ಸ್ನ ಮೂವ್ ಮಾಡಿಸ್ತಾರೆ, ಹೆಂಗೆ ಬಾಕ್ಲನ್ನ ಓಪನ್ ಮಾಡಿಸ್ತಾರೆ, ಸಿ ಸಿ ಕ್ಯಾಮ್ರಾದ ವ್ಯವಸ್ಥೆನೂ ಕೂಡ ಇಲ್ಲ, ಹೇಗೆ ಸಾಧ್ಯ ಆಗಲ್ಲ? ಇಂತಹ ಬೇರೆ ಬೇರೆ ಅಂಚೆ ಕಚೇರಿಯಲ್ಲೋ ಅಥವಾ ಬೇರೆ ಬೇರೆ ಸರ್ಕಾರಿ ಕಚೇರಿನಲ್ಲೂ ಕೂಡ ಇಂತಹದ್ದೇ ಒಂದಷ್ಟು ಜನ ಇದ್ದಾರೆ, ಹಾಗಾದರೆ ಇವೆಲ್ಲವೂ ಸಾಧ್ಯನಾಗಾದರೆ, ಕಣ್ ತಪ್ಪಿಸಿ ಕೆಲಸ ಮಾಡಿಸುವಂಥದ್ದು ಸಾಧ್ಯನಾಗಾದರೆ, ಅನಧಿಕೃತ ಸಿಬ್ಬಂದಿಯ ನೇಮಕ ಒಂದು ಕಡೆ ಆದರೆ, ಇನ್ನು ಕಚೇರಿಯಲ್ಲಿ ಸಿ ಸಿ ಟಿ ವಿ ವ್ಯವಸ್ಥೆ ಇಲ್ಲ, ಏನಿಲ್ಲ, ಆತನೆಲ್ಲ ಫೈಲ್ಸ್ ಎಲ್ಲ ತೆಗೆದುಹಾಕುವಂಥದ್ದು ಎಲ್ಲವನ್ನು ಕೂಡ ಆತ ಮಾಡ್ತಾನಂತೆ. ಇನ್ನು ಈ ಕಚೇರಿಯಲ್ಲಿ ಸಮಸ್ಯೆಗಳೇ ತುಂಬಿದ್ದಾವೆ, ಸರಿಯಾದ ರೀತಿ ರೆಸ್ಪಾಂಡ್ ಮಾಡಲ್ಲ, ಏನಾದರೂ ಕೇಳಿದ್ರೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತನಾಡ್ತಾರೆ, ಒಂದು ಮಾಹಿತಿ ಕೊಡಲ್ಲ. ನಾವೆಲ್ಲ ಹಳ್ಳಿ ಕಡೆಯಿಂದ ಬರುವಂಥವ್ರು, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಇದೆಲ್ಲವೂ ಕೂಡ ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಅಲ್ಲಿ ಹಣ ಅಥವಾ ಅಂಚೆ ಕಚೇರಿಯಲ್ಲಿ ಬರುವಂಥ ಹಣಗಳಾಗಿರ್ಬೋದು, ಈ ಕೆಲವೊಂದಷ್ಟು ಪೆನ್ಷನ್ಸ್ ಎಲ್ಲ ಈಗ ಪೋಸ್ಟ್ ಆಫೀಸ್ನಲ್ಲೇ ಬರ್ತಾ ಇತ್ತು, ಇತ್ತೀಚೆಗೇನೋ ಅದನ್ನು ಅಕೌಂಟ್ ಮಾಡಿ ಡೈರೆಕ್ಟ್ ಅಕೌಂಟಿಗೆ ಬರೋ ಥರ ಮಾಡಿದ್ದಾರೆ. ಬಟ್ ಅದು ಇನ್ನೂ ಕೆಲವೊಂದಷ್ಟು ಜನದ್ದೆಲ್ಲ ಪೋಸ್ಟ್ ಆಫೀಸ್ನಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಂಬೋಕೆ, ಇಲ್ಲ ಅಂತಂದರೆ ಅಲ್ಲಿ ಪೋಸ್ಟ್ ಮ್ಯಾನ್ ಯಾರಿರ್ತಾನೆ ಆತ ಬಂದು ಮನೆ ಮನೆಗೆ ಬಂದು ಒಂದು ಚೀಟಿ ಕೊಟ್ಬಿಟ್ಟು ಅಲ್ಲಿ ಪೆನ್ಷನ್ ಹಣನ ಕೊಡ್ತಾರೆ. ಇದೆಲ್ಲ ಇವ್ರ ಹತ್ರನೇ ಇರುತ್ತೆ, ಇವ್ರಿಗೆ ಬಂದವ್ರಿಗೆ ಇಷ್ಟು ಇಂತಿಷ್ಟು 50-100 ಅವ್ರಿಗೆ ಇಷ್ಟಪಟ್ಟಿದ್ದು ಒಂದಷ್ಟು 50-100 ಕಮಿಷನ್ ಕೊಡ್ತಾರೆ ಅವ್ರಿಗೆ. ಒಂದು ಮನೇಲಿ ಅಷ್ಟು ದುಡ್ಡು ಆಯ್ತು ಅಂದ್ರೆ ಎಷ್ಟಾಯ್ತು ಅವ್ರಿಗೆ, ಜೊತೆಗೆ ಸರ್ಕಾರದಿಂದ ಬರುವಂಥ ಸಂಬಳ, ಜೊತೆಗೆ ಈ ರೀತಿ ಅಕ್ರಮವಾಗಿ ಸೇರ್ಕೊಳ್ಳೋಂಥದ್ದು ಬೇರೆ. ಕೆಲವ್ರಿಗೆ ಹೇಳ್ತಾರೆ ಇಲ್ಲ ರೀ, ತಿಂಗಳು ಸರ್ಕಾರದವ್ರು 500 ರೂಪಾಯಿ ನಿಮ್ಗೆ ಹಾಕಿರೋದು ಅಂದರೆ ಹೌದಾ ಇರ್ಬೋದೇನೋ ಅಂತ 500 ರೂಪಾಯಿ ಇಸ್ಕೊಂತಾರೆ, ಬಿಡು ನೆಕ್ಸ್ಟ್ ಮಂತ್ ಕೇಳೋಣ ಅಂತ. 500 ರೂಪಾಯಿ ಮುಗೀತಲ್ಲ, 1,000 ರೂಪಾಯಿ ಬರೋವಂಥವ್ರಿಗೆ. ಇವೆಲ್ಲ ಭಾಳ ಹುಷಾರಾಗಿರ್ಬೇಕು. ಇಂತಹ ಕೆಲವೊಂದಷ್ಟು ನೀಚ ವ್ಯಕ್ತಿಗಳಿರ್ತಾರಲ್ಲ, ಕಣ್ಣಿಗೆ ಮುನ್ನೆರ್ಚಿ ಬದುಕುವಂಥವ್ರು ಇರ್ತಾರೆ, ಇಂಥವ್ರ ಹತ್ರ ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಎಷ್ಟು ಗಂಟೆಗೆ ಬ್ಯಾಗ್ ಬಿಡೋದು? ಎಚ್ ಡಿ ಸುರೇಶ್ ಸರ್, ಇಲ್ಲಿ 6 ತಿಂಗಳಿದೆ. ನಿಮ್ಮ ಪ್ರೆಸೆಂಟ್ ಡ್ಯೂಟಿ ಅಲ್ಲಪ್ಪಾ ಕೂಲಿ ಕೊಟ್ಟೆ. ಇಲ್ಲೇನು ಮಾಡ್ತಾ ಇದೆಯಾ? ಬ್ಯಾಗ್ ಕಟ್ತಾ ಇದ್ದೀನಿ. ಏನು ಬ್ಯಾಗ್ ಕಟ್ತಾ ಇದೆಯಾ ನೀನು? ಯಾರು ಕಟ್ಬೇಕಾದ್ರೆ ಬ್ಯಾಗಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಹಾಗಾದರೆ ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ಏನು ಕತೆ? ಇವ್ರನ್ನ ಹೆಂಗೆ ಅಪಾಯಿಂಟ್ ಹೆಂಗೆ ಮಾಡಿಕೊಂಡ್ರು? ಏನು ಸಮಾಚಾರ ಅಂತ. ಹೌದು ಯಶುದಾಸ್, ಇದು ಕೊಡಗೆರೆ ಪಟ್ಟಣದ ಅಂಚೆ ಇಲಾಖೆಯಲ್ಲಿ ನಡೀತಿರುವಂತ ಒಂದು ಸಂಗತಿ ಇದು. ಕೊಡಗೆರೆ ಪಟ್ಟಣದ ಅಂಚೆ ಇಲಾಖೆಯಲ್ಲಿ ಕಳೆದ 3 ವರ್ಷದ ಹಿಂದೆ ಡಿ ಗ್ರೂಪ್ ನೌಕರ ಅನ್ನೋರು ಷಣ್ಮುಖ ಅಂತ ಬಿಟ್ಟು ಒಬ್ರು ಇರ್ತಾರೆ, ಅವರು ಡೆತ್ ಆಗಿದ್ದಾರೆ. ಅವರು ತೀರಿ ಹೋದ ನಂತರ ಇವರು ಸುರೇಶ್ ಅನ್ನೋರಿಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಅದು ಯಾವ ರೀತಿ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಮತ್ತೆ ಇವ್ರಿಗೆ ಅಪಾಯಿಂಟ್ ಮಾಡೋದ್ರ ಜೊತೆಗೆ ಸಂಬಳ ಕೂಡ ಕೊಡ್ತಾ ಇದ್ರಂತೆ. ಅವರೇ ಪೋಸ್ಟ್ ಮಾಸ್ಟರ್ ಹೇಳಿದ ರೀತಿಯಲ್ಲಿ ಅವ್ರಿಗೆ 15,000 ಸಂಬಳ ಏನೋ ಕೊಡ್ತಾ ಇದಾರಂತೆ. ಯಾವ ಆದೇಶ ಬಂದಿದೆ ಇವ್ರಿಗೆ, ಯಾವ ಆದೇಶದ ಮೇಲೆ ಕೊಡ್ತಾ ಇದಾರೆ, ಇದು ಅಧಿಕೃತನೋ ಅನಧಿಕೃತನೋ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಹೇಗ್ ಕೊಡ್ತಾ ಇದ್ದೀರಿ ಅಂದ್ರೆ ಗೊತ್ತಿಲ್ಲ ಸರ್, ನಮ್ಮ ಮೇಲಾಧಿಕಾರಿ ಆದೇಶ ಮಾಡಿದ್ದಾರೆ, ಮೇಲಾಧಿಕಾರಿ ಆದೇಶ ಮೇಲೆ ನಾವು ಕೊಡ್ತಾ ಇದೀವಿ, ಕೆಲಸ ಮಾಡಿಸ್ತಿದೀವಿ ಅಂತಾರೆ. ಯಾರು ಮೇಲಾಧಿಕಾರಿ ಅಂದ್ರೆ ಯಾರು ಅಂತ ಕೇಳಿದ್ರ? ಅಂದ್ರೆ ಅಂಚೆ ಇಲಾಖೆಯ ಉಪ ಅಧೀಕ್ಷಕರು, ಅಧೀಕ್ಷಕರು
ಮತ್ತೆ ಇನ್ಚಾರ್ಜ್ ಅಂತ ಇದ್ದಾರೆ ಕೊಡಗೆರೆ ಇನ್ಸ್ಪೆಕ್ಟರ್ ಹರ್ಷ ಅಂತ, ಅವರು ಅವ್ರ ಮೇಲೆ ಹೇಳ್ತಾರೆ. ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಅಧ್ಯಕ್ಷಕರಿಗೆ ಪ್ರಶ್ನೆ ಮಾಡಿದ್ರೆ, ಅಧ್ಯಕ್ಷಕರು ನಮಗೂ ಗೊತ್ತಿಲ್ಲ, ನಾವ್ ಯಾರಿಗೂ ಅಪಾಯಿಂಟ್ಮೆಂಟ್ ಇಂಟರ್ವ್ಯೂಗೂ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತೆ ಸಂಬಳ ಹೋಗ್ತಿದ್ದೆ ಅಂದ್ರೆ ನಮ್ಗೂ ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ, ಗೊತ್ತಿಲ್ಲ, ತನಿಖೆ ಮಾಡ್ತೀವಿ, ತನಿಖೆ ಮಾಡಿ ಮಾಹಿತಿ ತಗೊಂಡು ಆಕ್ಷನ್ ತಗೊಂತೀವಿ ಅಂತ ಹೇಳ್ತಾ ಇದಾರೆ. ಇದು ಒಂದ್ ಕಡೆ, ಇದು ಒಂದ್ ಕಡೆ. ಮತ್ತೆ ಆ ಅಂಚೆ ಕಚೇರಿಯಲ್ಲಿ ಸಿಸಿ ಟಿವಿ ಇಲ್ಲ, ಸಿಸಿ ಟಿವಿನೇ ಇಲ್ಲ ಅಂಚೆ. ಅಷ್ಟು ತಾಲೂಕು ಮಟ್ಟದ ಪಟ್ಟಣದಲ್ಲಿ ಅಷ್ಟೊಂದು ದೊಡ್ಡದಾದ ಅಂಚೆ ಕಚೇರಿಯಲ್ಲಿ ಸಿಸಿ ಟಿವಿನೇ ಇಲ್ದಂಗ್ ಮಾಡಿದ್ದಾರೆ. ಇಲ್ಲಿವರೆಗೂ ಇಲ್ಲ ಸಿಸಿ ಟಿವಿ. ಆ ಸಿಸಿ ಟಿವಿನೇ ಇಲ್ದಂಗ್ ಮಾಡಿರೋದು ಒಂದು ದೊಡ್ಡ ದೊಡ್ಡ ಭದ್ರತೆ ವೈಫಲ್ಯ ಅಂತಾನೆ ಹೇಳ್ಬೋದು. ಭದ್ರತಾ ವೈಫಲ್ಯ ಅಲ್ಲ, ಬೇರೆ ಅನ್ನೋ ಕೆಲಸಗಳು ಮಾಡ್ಕೊಳ್ಳಿಕ್ ಇದೆಲ್ಲ ಮಾಡ್ತಾರಷ್ಟೇ. ಹೌದು ಹೌದು ಹೌದು. ಅಂದ್ರೆ ಅವರು ಅದನ್ನ ತಪ್ಪೆಲ್ಲ ಮುಚ್ಚಾಕೋದಕ್ಕೆ, ಮುಚ್ಚೋದಕ್ಕೆ ಇದೆಲ್ಲ ಮಾಡಿದ್ರ ಅನ್ನೋದೊಂದು ದೊಡ್ಡ ಅನುಮಾನ ಕಾಡಿದೆ. ಅಲ್ಲ ಈಗ ಮೂರ್ತಿ, ಈಗ ಯಾರ್ಯಾದ್ರು ಒಂದ್ ಸುಮ್ನೆ ಒಂದ್ ಯಾವ್ದೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೇವೆ ಅಂದ್ರೆ ನಿಮ್ಗೆ ಒಂದ್ ಸಂಬಳ ಅಂತ ಕೊಡ್ತಾರೆ ಅಂತಂದಾಗ ಅದಕ್ಕೊಂದು ಅರ್ಥ ಇರುತ್ತೆ, ಅಥವಾ ನಿಮ್ಗೇನೋ ಒಂದ್ ಕಾರ್ಡೋ ಮತ್ತೊಂದು ಏನೋ ಕೊಟ್ಟಿರ್ತಾರಲ್ವಾ. ಏನು ಇಲ್ದೆ ಇರೋಂಗೆ 3 ವರ್ಷದಿಂದ ನಿಮ್ ಸಂಬಳ ಕೊಡ್ತಾ ಇದಾರೆ ಅಂತಂದ್ರೆ ಒಂದು ದಿನಕ್ಕೂ ಕೂಡ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಹೋಗಿರೋದಿಲ್ವಾ? ಅಥವಾ ಇವ್ರಿಗೆ 15,000 ಸಪರೇಟ್ ಆಗಿ ಇವರೇ ಕೊಡ್ತಾರೆ ಅನ್ನಂಗಿದ್ರೆ ಹೆಂಗ್ ಬರುತ್ತೆ ಅದೆಲ್ಲ ಹಣ? ಹಾಗಾದ್ರೆ ಅದೇ ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ. ಅಂದ್ರೆ ಇವರು ಇನ್ಸ್ಪೆಕ್ಟರ್ ಅಲ್ಲಿ ಕಚೇರಿ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ, ಕಚೇರಿ ಪೋಸ್ಟ್ ಮಾಸ್ಟರ್ ಹೇಳ್ತಾರೆ, ಪೋಸ್ಟ್ ಮಾಸ್ಟರ್ ಕೇಳಿದ್ರೆ ಒಂದ್ಸರ್ತಿ ಉಡಾಪೆ ಉತ್ತರ ಕೊಡ್ತಾರೆ, ಇನ್ನೊಂದ್ಸರ್ತಿ ಇಲ್ಲ ಸರ್ 14,000 ಕೊಡ್ತಿದ್ದೀವಿ ಅವ್ರಿಗೆ ಅಂತಾರೆ. ಮತ್ತೆ ಅವ್ರ ನೇಮಕಾದಿ ಆದೇಶಕ್ಕೆ ಪತ್ರ ಕೊಡಿ ಅಂದ್ರೆ ಅದ್ ನಮ್ಮ ಹತ್ರ ಇಲ್ಲ, ಮೇಲಾಧಿಕಾರಿ ತಗೈತೆ ಅಂತ. ನೀವು ಅಪಾಯಿಂಟ್ ಮಾಡ್ಕೊಂಡ್ರೆ ಅದಕ್ಕೂ ಅವತ್ತ ಉತ್ತರ ಇಲ್ಲ, ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ ಅವರು. ಎಲ್ಲರೂ ಸೇರ್ಕೊಂಡಾಗ್ಲೇ ಅವ್ರನ್ನ ಬರ್ಬಾರ ಅಂತ ಬಿಟ್ಟು ವಾಪಸ್ ಕಳಿಸಿದಾರಂತೆ ಇವತ್ತು. ಓಕೆ, ಅಲ್ಲ ಇವತ್ ಅವ್ರೊಬ್ರೇನಾ ಅಥವಾ ಉಳಿದವರೆಲ್ಲರೂ ಕೂಡ ಇದೇ ರೀತಿಯಾಗಿ ಬಂದಿರುವಂತವ್ರ? ಇದ್ರ ಸಂಬಂಧಪಟ್ಟಂಗೆ ನಾನು ಜಿಲ್ಲೆಗೆ ಒಂದು ಲೆಟರ್ ಬರೆದಿದ್ದೀನಿ, ಕಚೇರಿಯಲ್ಲಿ ಇರುವಂತಹ ಸಿಬ್ಬಂದಿಗಳದ್ದು ನೌಕರದ್ದು ಮಾಹಿತಿ ಕೊಡಿ ಅಂತ. ಇಲ್ಲಿವರೆಗೂ ಅವ್ರಿಗೆ ಕೊಟ್ಟಿಲ್ಲ, ನಮಗೆ ತಲುಪಿಸುವಂತ ಕೆಲಸ ಇಲ್ಲಿವರೆಗೂ ಮಾಡಿಲ್ಲ. ಓಕೆ ಓಕೆ ಓಕೆ, ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ. ನೋಡಿದ್ರೆ ಒಂದಿನ 2 ತಿಂಗಳು ಅಥವಾ 1-3 ತಿಂಗಳು 6 ತಿಂಗಳು ಓಕೆ, ಏನೋ ಗೊತ್ತಿಲ್ಲ ಪಾಪ, ಏನೋ ಬಿಸಿ ಇರ್ತಾರೆ ನೋಡಿಲ್ಲ ಅಂತ ಹೇಳ್ಬೋದು. 3 ವರ್ಷದಿಂದ ಅಂತಂದ್ರೆ ಹೆಚ್ಚು ಕಮ್ಮಿ 36 ತಿಂಗಳುಗಳು ನಿಮಗೆ. 36 ತಿಂಗಳಲ್ಲಿ ನಿಮಗೆ 36 ತಿಂಗಳು ನೀವು ಸಂಬಳ ಕೊಡ್ತೀರಾ ಅಂತಂದಾಗ ನಿಮಗೆ ಗೊತ್ತೇ ಆಗೋದಿಲ್ವಾ? ಹಾಗಾದ್ರೆ ಇಲ್ಲೊಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾವು ತಿಂಗಳಿಗೆ 15,000 ಸಂಬಳ ಕೊಡ್ತೀವಿ, ಬಡ 5 ರೂಪಾಯಿನೇ ಕೊಡಲಪ್ಪ, 5 ರೂಪಾಯಿನೇ ಕೊಡ್ತಾ ಇದ್ದೀವಿ ಅಂತಂದಾಗ 36 ತಿಂಗಳಲ್ಲಿ ನಿಮಗೆ ಗೊತ್ತಾಗಲ್ವಾ? ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದ್ರ ಬಗ್ಗೆ ಇನ್ನೂ ಕೆದಕ್ತಾ ಹೋದರೆ ಸಾಕಷ್ಟು ಸಿಗ್ಬೋದನ್ನ ನೋಡೋಣ. ಸುರೇಶ್ ಸರ್, ಸರ್ ಇಲ್ಲಿ 6 ತಿಂಗಳು ನಿಮ್ ಪ್ರೆಸೆಂಟ್ ಡ್ಯೂಟಿ ಅಲ್ಲಪ್ಪ, ಊಲಿಗೆ ಇಲ್ಲ. ಏನ್ ಮಾಡ್ತಾ ಇದೀಯಾ? ಬ್ಯಾಗ್ ಕಟ್ಬೇಕು. ಏನು ಯಾರು ಕಟ್ಬೇಕಾದ್ರೆ ಬ್ಯಾಗಲ್ಲಿ?